ಆಕ್ಚುಲಿ ಇವತ್ತು ಸರ್ಕಾರದಿಂದ ನಮಗೆ ಒಂದು ಮಾಧ್ಯಮದ ಮುಖಾಂತರ ಬಂದಿದೆ ಸೋ ಈಗ ಎಲ್ಲ ನಾವು ಟೇಸ್ಟ್ ಪ್ರಿಪರೇಷನ್ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀವಿ ಮತ್ತೆ ರೆಡಿ ಆಗಿದೆ ಸೋ ಈಗ ಸಿನಿಮಾ ಪ್ರದರ್ಶನ ಏನು ಇತ್ತು ಅಂತ ನಮ್ಮ ಯಜಮಾನರು ನಮಗೆ ತಿಳಿಸಿದಾಗ ನಾವು ಮುಂದೆ ಕಾರ್ಯನ ನಾವು ನೋಡ್ಕೊಂಡೆ ಸೋ ನಿಜ ಇರಬಹುದು ಯಾಕೆಂದ್ರೆ ಅವರು ನಮ್ಮ ಚಿತ್ರಮಂದಿರಗಳ ಸಂಘದ ಅಧ್ಯಕ್ಷರು ಅವರು ಸೋ ಅವರ ಹೇಳೋ ಮಾತಲ್ಲಿ ನಮಗೆ ಖಂಡಿತವಾಗೂ ನಂಬಿಕೆ ಇದೆ ಸರ್ ನಷ್ಟ ಆಗಿದೆ ನಮಗೆ ನಮ್ಮ ಯಜಮಾನರು ನಾವು ಇರತಕ್ಕಂತ ಪ್ರತಿ ನರ್ತಕಿ ಸ್ವಪ್ನ ಚಿತ್ರಮಂದಿರ ಎಲ್ಲಾ ಸ್ಟಾಫ್ಗೂ ಸಂಬಳ ಕೊಡ್ತಾ ಇದ್ದಾರೆ ಅದು ನಷ್ಟ ಆಗಿದೆ ಇಷ್ಟೇ ಅಂತ ನಾವು ಕೇಳಕಾಗಲ್ಲ ಅವರು ಹೇಳಕಾಗೋದಿಲ್ಲ ಸರ್ ರಾಜ್ಯ ಸರ್ಕಾರ ನಮಗೆ ಏನು ಹೆಲ್ಪ್ ಮಾಡಿಲ್ಲ ಸರ್ ನಮಗೆ ಎಲ್ಲ ಹೆಲ್ಪ್ ಮಾಡಿರೋದು ನಮ್ಮ ಯಜಮಾನರು ರಾಜ್ ಶಿಂದೆ ಅಂತ ನಮ್ಮ ಯಜಮಾನರು ನಮ್ಮ ಎಲ್ಲ ಏನು ಒಂದು 50 ಜನ ನಾವು ಇಲ್ಲಿ ಸ್ಟಾಫ್ ಇದ್ದೀವಿ ಪ್ರತಿ ತಿಂಗಳು ನಮಗೆ ಎಲ್ಲಾ ತರನ ಒಂದು ಕಷ್ಟ ಸುಖಕ್ಕೆ ಆಗಿರೋದು ನಮ್ಮ ಯಜಮಾನರು ಈಗ ಸರ್ಕಾರದಿಂದ 3000 ರೂಪಾಯಿ ಅಮೌಂಟ್ ಏನೋ ಕೊಡ್ತಾ ಇದೀನಿ ಅಂತ ಹೇಳಿದ್ದಾರೆ ಅದು ಏರ್ಪಾಡ್ಗಳನ್ನೆಲ್ಲ ಈಗ ಮಾಡ್ಕೊಂತಾ ಇದ್ದಾರೆ ಸೋ ಅವರು ಕೆಲವರಿಗೆ ಪಿಎಫ್ ಇಎಸ್ಐ ಇರೋರಿಗೆಲ್ಲ ತಗೊಂತಾ ಇದ್ದಾರೆ ಸೊ ನಮಗೆ ಏನೇ ಕಷ್ಟ ಸುಖ ಬಂದ್ರೂ ನಮ್ಮ ಯಜಮಾನರ ಸರ್ ನಮ್ಮ ಯಜಮಾನರು ನಮ್ಮನ್ನು ನೋಡ್ಕೊತಾ ಇದ್ದಾರೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸರ್ ಇಲ್ಲಿ ಟೋಟಲ್ ನರ್ತಕಿ ಮತ್ತು ಸ್ವಪ್ನದಿಂದ 42 ಜನ ಇದ್ದಾರೆ ಸರ್ ಸರ್ ಅದು ಸಿನಿಮಾ ಮಿಸ್ ಆಯ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಬರುತ್ತೆ ಅದು ಇಲ್ಲಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್ ಪ್ರತಿಯೊಂದು ಸರ್ ನಾವು ಅವತ್ತು ಥಿಯೇಟರ್ ನಿಲ್ಲಿಸಿದಾಗ ನಾವು ಕ್ಲೀನ್ ಮಾಡಿ ಬಿಟ್ಟಿದ್ದು ಅಂತ ಏನಿಲ್ಲ ನಮ್ಮ ಹುಡುಗರು ಹೌಸ್ ಕೀಪಿಂಗ್ ಹುಡುಗರು ಸರ್ ಕರೋನಾ ಇದ್ರಲ್ಲೂ ವಾರಕ್ಕೊಂದ್ಸಲ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗೋರು ಯಾಕೆಂದ್ರೆ ನಮ್ಮ ಯಜಮಾನರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೇಕಾದಾಗ ಇದು ನಮ್ಮದು ನಮ್ಮ ಜಾಗ ನಮ್ಮ ಥಿಯೇಟ್ರು ನಾವು ಅನ್ನ ತಿನ್ನೋ ಜಾಗ ಅಂತ ಅವ್ರ ಮನಸ್ಸಲ್ಲಿದೆ ನಾವು ಹೇಳಲಿಲ್ಲ ಅಂತ ಚಿಂತೆ ಇಲ್ಲ ಎಲ್ಲ ಬೆಳಿಗ್ಗೆ ಬಂದು 6 ಗಂಟೆಯಿಂದ 12 ಗಂಟೆವರೆಗೂ ಫುಲ್ ಕೆಲಸ ಮಾಡಿಬಿಟ್ಟು ಆರಾಮ್ಸೆ ಕೂತ್ಕೊಂಡಿರ್ತಾರೆ ಸರ್ ನಾವು ಪ್ರತಿಯೊಂದಕ್ಕೂ ಸುರಕ್ಷಿತ ಕ್ರಮ ಕೈಗೊಂಡಿದ್ದೀವಿ ಸ್ಯಾನಿಟೈಸರ್ ಇಟ್ಟಿರ್ತೀವಿ ಮಾಸ್ಕ್ ಇಟ್ಟಿರ್ತೀವಿ ಸೊ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಾವು ಇಲ್ಲಿ ನಮ್ಮ ಹುಡುಗರಿಗೆ ಗೈಡೆನ್ಸ್ ಕೊಡ್ತಾರೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಗುಂಪು ಸೇರಬೇಡಿ ಅಂತ ಸೊ ಪ್ರತಿಯೊಂದರಲ್ಲೂ ನಾವು ಜನಗಳಿಗೂ ಕೇರ್ ಆಗಿರ್ತೀವಿ ಮತ್ತು ಅವ್ರಿಗೆ ಮುಖ್ಯವಾಗಿ ನಾವು ಕೇರ್ ಆಗಿದ್ದೀವಿ ಇಲ್ಲ ಸರ್ ನಾನು 1987 ನಾನು ಫಸ್ಟು ಮೇನಕಾ ಥಿಯೇಟರ್ನ ಕೆಲಸಕ್ಕೆ ಸೇರಿಕೊಂಡಿದ್ದು ಈಗ 33 ವರ್ಷ ಆಯಿತು ಸೊ ನನಗಿಂತ ಸೀನಿಯರ್ಗಳು ಇನ್ನೂ ತುಂಬ ಜನ ಈ ಥಿಯೇಟರ್ನಲ್ಲಿ ಇದ್ದಾರೆ ಥಿಯೇಟ್ರ್ ಓಪನ್ ಆದಾಗಿಂದ ಕೆಲಸ ಮಾಡ್ತಿರೋರು ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಸೊ ಯಾರು ನೋಡಿರಲಿಲ್ಲ ನೋಡೋ ಮುಂದಕ್ಕೆ ನೋಡ್ತಾರೆ ಇನ್ನೂ ನೋಡ್ತಾರೆ ಬಟ್ ನಾವು ನೋಡ್ತಾ ಇದ್ದೀವಿ ಸರ್ ಏರ್ಪೋರ್ಟ್ವರೆಗೂ ನೀವು ಹೋಗ್ತಿರಲ್ಲ BMTC ಬಸ್ಸಲ್ಲೇ ಇಲ್ವಾ ಸರ್ ಬಾರ್ಗಳಲ್ಲಿ 3 ಗಂಟೆ ಕೂತ್ಕೊಂಡ್ರೆ ರಾತ್ರಿ 9 ಗಂಟೆಗೆ ಎದ್ದೇಳ್ತಾರಲ್ಲ ಸರ್ ಅಲ್ಲಿ 50% ಇಲ್ವಾ ಸರ್ ಇದು ನಮ್ಮ ಸಿನಿಮಾಗಳಿಗೆ ಹಿಂಗೆ ಸರ್ 50% ಬಂದು ಕೂತ್ಕೊಂಡು 2 ಅವರ್ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗೋರಿಗೆ 50% 6 ಅವರ್ ಸ್ಪೆಂಡ್ ಮಾಡೋರಿಗೆ 100% ಒಂದು ಬಿಯರ್ ಬಾಟ್ಲ್ ಇಟ್ಕೊಂಡು ಕೂತ್ಕೊಂಡ್ರೆ 9 ಗಂಟೆಗೆ ಎದ್ದೋಯ್ತಾನೆ 4 ಗಂಟೆಗೆ ಬಂದು ಅವನಿಗೆ 50% ಇಲ್ಲ ಯಾಕೆಂದ್ರೆ ಸರ್ಕಾರ ಬಿಡಿಲ್ಲ ನನಗೆ ಅವೆಲ್ಲ ಮಾತಾಡಬಾರ್ದು ತಪ್ಪಾಗುತ್ತೆ ನಮಗೆ ಕೊಟ್ಟಿದ್ದಾರೆ ನಮ್ಮ ಮನೆ ಬರೋ ಅಷ್ಟೇ ನಾವು ತಿಳ್ಕೊಂಡು ಸರ್ ಈಗ ಎರಡು ಪ್ರಾಬ್ಲಮ್ ಇದೆ ಒಂದು 50% ಕೆಪಾಸಿಟಿ ಇನ್ನೊಂದು ನೈಟ್ ಶೋ 10:30 11 ಹೋಗ್ತಾ ಇದೆ ಇವ್ರು 10-5 ಕರ್ಫ್ಯೂ ಅಂದರೆ ಎರಡರಲ್ಲಿ ಐ ಡೋಂಟ್ ಥಿಂಕ್ ಯಾವ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ರೆಡಿ ಇರಲ್ಲ ರಿಲೀಸ್ ಮಾಡೋಕ್ಕೆ ಅವ್ರು ಮಾಡಿದ್ರೂ ಕಷ್ಟ ಸುಖಗಳು ಅವರೇ ನೋಡಬೇಕು ನಮಗೆ ಗೊತ್ತಾಗೋದಿಲ್ಲ ಸೊ ಅದರಿಂದ ವಿ ಆರ್ ಎಕ್ಸ್ಪೆಕ್ಟಿಂಗ್ ಓನ್ಲಿ ಬೈ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕಲ್ಲಿ ಹಿಂದಿ ತೆಲುಗು ಬರ್ಬೋದು ಅಂತ ಇದ್ದಾರೆ ಅದು ಇನ್ನೂ ಗ್ಯಾರಂಟಿ ಇಲ್ಲ ಕನ್ನಡದ ಇನ್ನೂ ಯಾವತ್ತೂ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಸೊ ಯಾವಾಗ ಬರ್ತಾರೆ ಏನು ಬರ್ತಾರೆ ಏನೂ ಗೊತ್ತಿಲ್ಲ ಅದೆಲ್ಲ ಬರೋವರೆಗೂ ವಿ ಕೆನಾಟ್ ಓಪನ್ ದಿ ಥಿಯೇಟರ್ಸ್ ನನ್ನ ಪ್ರಕಾರ ಅಫ್ಕೋರ್ಸ್ ದ ಫೈನಲ್ ಡಿಸಿಷನ್ ಎಕ್ಸಿಬಿಟರ್ ಅಸೋಸಿಯೇಷನ್ ಇದೆ ಫಿಲಮ್ ಚೇಂಬರ್ ಇದೆ ಅವರೆಲ್ಲ ಹೆಂಗೆ ಡಿಸಿಷನ್ ತೊಗೊಳ್ತಾರೋ ಹಂಗೆ ನಷ್ಟಗಳು ಅದೇ ಸರ್ ಪ್ರಾಪರ್ಟಿ ಟ್ಯಾಕ್ಸ್ ಇತ್ತು ಅದಕ್ಕೇನೋ ಗೌರ್ಮೆಂಟ್ ಇವಾಗ ಕೊಟ್ಟಿದ್ದಾರೆ 1 ಇಯರ್ ಎಕ್ಸಾಂಪ್ಷನ್ ಅದು ನೋಡ್ಬೇಕು ಅದಿನ್ನೂ ಇದಾಗಿಲ್ವಂತೆ ಅದಾದರೆ ಸಂತೋಷ ಇನ್ನೊಂದು ಏನು ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಮಿನಿಮಮ್ ಚಾರ್ಜೇ 60,000 70,000 ತಿಂಗಳಿಗೆ ಪ್ಲಸ್ ಸ್ಯಾಲ್ರೀಸು ಇದೆಲ್ಲ ನಾವು ಕೊಡ್ತಾ ಇದ್ದೀವಿ ವಿತೌಟ್ ಬಿಸ್ನೆಸ್ ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಮಾರ್ಚಲ್ಲಿ ಶಟ್ ಡೌನ್ ಆಗಿದ್ದು ಇವತ್ತವರೆಗೂ ವಿ ಅವರ್ ರನ್ ಓನ್ಲಿ ಫಾರ್ 3-4 ವೀಕ್ಸ್ ಸೊ ದರ್ ಇಸ್ ನೋ ಬಿಸ್ನೆಸ್ ನಥಿಂಗ್ ಇಟ್ಸ್ ಆಲ್ಮೋಸ್ಟ್ ಎಕ್ಸ್ಪೆಂಡಿಚರ್ ವಿತೌಟ್ ಇನ್ಕಮ್ ಅಂದಾಜಂದರೆ ನಿಮಗೆ ತಿಂಗಳಿಗೆ ಒಂದು 4-6 ಲಕ್ಷ ಆಗ್ತದೆ ಮಿನಿಮಮ್ ಐ ಆಮ್ ಸೇಯಿಂಗ್ ಬರದೇ ಇರೋದು ಒಳ್ಳೇದು ಸ್ವಾಮಿ ದೇವ್ರಿಗೆ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅದು ಬಂದರೆ ಎವ್ರಿ ಇಂಡಸ್ಟ್ರಿ ಕೊಲಾಪ್ಸಸ್